ಕೃಷ್ಣಾಯ ನಮಃ. ನಮಸ್ಕಾರ, ವೆಲ್ಕಮ್ ಟು ನಕ್ಷತ್ರ ನಾಡಿ. ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು. 9/6/11 9:06 ಶುರುವಾಗಿ 12:15 ಅಷ್ಟಮಿ ತಿಥಿ ಇರುತ್ತೆ. ವಾಸುದೇವ ಸುತಂ ದೇವಂ ಅಂದರೆ ವಾಸುದೇವನಿಗೆ ಹುಟ್ಟಿರ್ತಕ್ಕಂಥ ಮಗ ದೇವ, ಗಾಡ್. ವಾಸುದೇವ ಹುಟ್ಟಿರೋದೇ ಒಬ್ಬ ಮಹಾಪುರುಷ. ಕಂಸಚಾರುಣ ಮರ್ದನಂ, ಕಂಸನ ಕೊಂಡಿರ್ತಕ್ಕಂಥದ್ದು. ದೇವಕೀ ಪರಮಾನಂದಂ, ದೇವಕಿ ಅಂದರೆ ಕೃಷ್ಣನ ತಾಯಿ, ಪರಮಾನಂದ ಮಗ ಅಂದರೆ ಆ ಬ್ರಹ್ಮಾಂಡ ಇದ್ದಂಗೆ. ಕೃಷ್ಣಂ ಒಂದೇ ಜಗದ್ಗುರು, ಈ ಎಂಟೈರ್ ಯೂನಿವರ್ಸ್ಗೆ ಒಬ್ಬನೇ ಆಗಿರ್ತಕ್ಕಂಥ ತಂದೆ ಅಥವಾ ಒಬ್ಬನೇ ಆಗಿರ್ತಕ್ಕಂಥ ಗುರು ಕೃಷ್ಣ ಪರಮಾತ್ಮ. ಅಷ್ಟಮಿ ದಿವಸ ಹುಟ್ಟಿರ್ತಕ್ಕಂಥದ್ದು ಕೃಷ್ಣ, ಹುಟ್ಟಿರ್ತಕ್ಕಂಥದ್ದು ಮಿಡ್ ನೈಟ್ ರಾತ್ರಿ. ಸೊ ಯೂಶ್ವಲಿ ಕೃಷ್ಣ ಪೂಜೆ ಮಾಡೋದು ಯೂಶ್ವಲಿ ರಾತ್ರಿ ಮಾಡ್ತಾರೆ, ಡೇ ಟೈಮಲ್ಲಿ ಮಾಡಲ್ಲ, ರಾತ್ರಿ. ಸೊ 11 9:06 ಅಷ್ಟಮಿ ಶುರುವಾಗಿ 12 ಬೆಳಗಿನ ಜಾವ 11:15 ಇರತಕ್ಕಂಥದ್ದು ಅಷ್ಟಮಿ. ಸೊ ಪರ್ಫೆಕ್ಟ್ ಆಗಿರ್ತಕ್ಕಂಥ ಒಂದು ಟೈಮ್ ತಗೊಂಡ್ರೆ ಮಧ್ಯರಾತ್ರಿ 11 ಮಧ್ಯರಾತ್ರಿ 12:06 ವಿಶೇಷವಾಗಿರ್ತಕ್ಕಂಥ ಸಮಯ. ಆ ಒಂದು ಕಾಲ ತಗೊಳ್ತೀವಿ ನಾವು, ಪೂಜಾ ಕಾಲ ಅಂತ ತಗೊಳ್ತೀವಿ. 1:06 ಭಾಳ ವಿಶೇಷವಾಗಿರ್ತಕ್ಕಂಥ ಸಮಯ. ಯಾರಾದರೂ ರಾತ್ರಿ ಹೊತ್ತು ನಾವು ಕೃಷ್ಣನ ಕೂರಿಸ್ತೀವಿ, ರಾತ್ರಿ ಎಲ್ಲ ಹೆಜ್ಜೆ ಬರಿತೀವಿ, ನಾವು ಆರತಿ ಎತ್ತೀವಿ ರಾತ್ರಿ ಅಂತಂದರೆ 12:06 ಶುರು ಮಾಡಿ 1:06 ನಿಮಗೆ ವಿಶೇಷವಾಗಿರ್ತಕ್ಕಂಥ ವೈಬ್ರೇಟಿಂಗ್ ಟೈಮ್. ಇಲ್ಲಿಗೆ 5 ವರ್ಷಗಳಾಯಿತು, 5 ವರ್ಷದ 124-125 ವರ್ಷ ಆಗಿದೆ ಕೃಷ್ಣ ಹುಟ್ಟಿ, ಅಂದರೆ ಕೃಷ್ಣ ತೀರೋಗಿ. ಬಟ್ ಅದಕ್ಕಿಂತ ಮುಂಚೆ ನಾವು ತಗೊಂಡಾಗ ಕೃಷ್ಣ ಜನ್ಮನ ನಾವು ಅಷ್ಟಮಿ ದಿವಸ ತಗೊಳ್ತೀವಿ, ಈ ಒಂದು ಕೃಷ್ಣ ಪಕ್ಷದಲ್ಲಿ. ಸೊ ಹುಟ್ಟಿರ್ತಕ್ಕಂಥದ್ದು ರಾತ್ರಿ. ಏನು ಅಂತಂದರೆ ಭಗವಂತ ಯಾವ ಟೈಮಲ್ಲಿ ಬೇಕಾದ್ರೂ ಹುಟ್ಟತಕ್ಕಂಥ ಸಾಧ್ಯತೆ ಇದೆ. ಅದಿಂಥ ಹಗಲೊತ್ತಿನಲ್ಲೇ ಅಲ್ಲ, ಮಧ್ಯಾಹ್ನ ಅಲ್ಲ, ಸಾಯಂಕಾಲ ಅಲ್ಲ. ದಶಾವತಾರಗಳಲ್ಲೂ ವಿಷ್ಣು ಹುಟ್ಟಿರ್ತಕ್ಕಂಥ ಕಾಲಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಕೃಷ್ಣನ ಜನ್ಮ ಮಧ್ಯರಾತ್ರಿ 12 ಕೊಟ್ಟಿರ್ತಕ್ಕಂಥದ್ದು. ಕತ್ತಲನ್ನು ಓಡಿಸೋಕ್ಕೆ, ಅಂಧಕಾರವನ್ನು ಓಡಿಸೋಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಸಮಯ ಭಗವಂತನ ನಿರ್ಣಯ ಅದು. ಈ ಟೈಮಲ್ಲಿ ನಾನು ಹುಡ್ತೀನಿ, ಅಂಧಕಾರವನ್ನು ತೊಲಗಿಸಿ ಹೇಗೆ ಕತ್ತಲಾದ ಮೇಲೆ ಬೆಳಕು ಬಂದೇ ಬರ್ತಕ್ಕಂಥದ್ದು, ಮತ್ತು ಬೆಳಕಾದ ಮೇಲೆ ಕತ್ತಲೆ ಬರ್ತಕ್ಕಂಥದ್ದು, ಸೈಕಲ್ ಆಫ್ ಲೈಫ್ ಅಂತ ಹೇಳ್ತೀವಿ, ಲೈಫ್ ದು ಸೈಕಲ್ ಅದು ಬಂದಿರತಕ್ಕಂಥದ್ದು ಹೇಳುತ್ತೆ. ವಿಶೇಷವಾಗಿರ್ತಕ್ಕಂಥ ಮಂತ್ರ ಓಂ ಕ್ಲೀಂ ಕೃಷ್ಣಾಯ ಗೋವಿಂದಾಯ ಗೋಪೀಜನವಲ್ಲಭಾಯ ಸ್ವಾಹ. ಮತ್ತೊಮ್ಮೆ ಹೇಳ್ತೀನಿ, ಇದು ವಿಶೇಷವಾಗಿರ್ತಕ್ಕಂಥ ಮಂತ್ರ. ಯಾವುದೇ ಕಷ್ಟ ನಷ್ಟಗಳಿದ್ರೂ ಕೂಡ ನಿಮಗೆ ಅದರಿಂದ ಪಾರಾಗ್ತಕ್ಕಂಥದ್ದು, ಹಾಗೆ ಉಪದ್ರವ ಇರತಕ್ಕಂಥದ್ದು, ಹಾಗೆ ನಿಮಗೆ ಹಣಕಾಸಿನ ತೊಂದರೆ, ಎಲ್ಲ ವಿಚಾರದಲ್ಲೂ ನಮ್ಮ ಈ ಹಬ್ಬಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ವೈಬ್ರೇಷನ್ ಇರುತ್ತೆ. ಆ ವೈಬ್ರೇಷನ್ ಟೈಮಲ್ಲಿ ನಾವು ಯಥೇಚ್ಛವಾಗಿ ಮಂತ್ರಗಳನ್ನ ಹೇಳ್ಕೊಳ್ತಕ್ಕಂಥದ್ದು ವಿಶೇಷವಾಗುತ್ತೆ. 12 9:06 ಹಿಡಿದು 12:11 ಮಂತ್ರ ಹೇಳ್ಕೊಂಡಿರೋದಲ್ಲಿ ಏನೂ ತಪ್ಪಿಲ್ಲ. ವಿಶೇಷವಾಗಿ ಮಧ್ಯರಾತ್ರಿ 12:06 1:10:15 ಈ ಮಂತ್ರವನ್ನು ಜಪ ಮಾಡಿದ್ರೆ ವಿಶೇಷವಾಗಿರ್ತಕ್ಕಂಥ ಒಂದು ಆಶೀರ್ವಾದ ಆ ಕೃಷ್ಣ ಮಾಡ್ತಾನೆ ಅಂತ ಹೇಳಿ ನಮ್ಮ ಶ್ರೀಮದ್ ಭಾಗವತಮಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಓಂ ಕ್ಲೀಂ ಕೃಷ್ಣಾಯ ಗೋವಿಂದಾಯ ಗೋಪೀಜನವಲ್ಲಭಾಯ ಸ್ವಾಹ. ಈ ಮಂತ್ರವನ್ನು ಯಥೇಚ್ಛ ಹೇಳ್ಕೊಳ್ಳಿ. ಒನ್ ಆಫ್ ದಿ ಬೆಸ್ಟ್ ಪ್ರೊಟೆಕ್ಷನ್ ಫ್ರಮ್ ಟ್ರಬಲ್ಸ್, ರಿಮೂವಲ್ ಆಫ್ ಅಬ್ಸ್ಟಕಲ್ಸ್, ಎನಿಮಿ ಟ್ರಬಲ್, ಯಾವ್ದಾರು ತಗೊಳ್ಳಿ. ಇದೊಂಥರ ಪವರ್ಫುಲ್ ಮಂತ್ರ, ಕೆಲವೆಲ್ಲ ಪವರ್ಫುಲ್ ಮಂತ್ರ ಇದೆ. ಅಷ್ಟಾಕ್ಷರಿ ಮಂತ್ರ ಅಂತ ಹೇಳ್ತಾರೆ, ಪಂಚಾಕ್ಷರಿ ಮಂತ್ರ ಅಂತ ಹೇಳ್ತಾರೆ, ದಶಾಕ್ಷರಿ ಮಂತ್ರ ಅಂತ ಹೇಳ್ತಾರೆ. ಅದರಲ್ಲಿ ಈ ಒಂದು ಮಂತ್ರ ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಇನ್ನೂ ಸ್ವಲ್ಪ ಈ ಮಂತ್ರ ದೊಡ್ಡದಾಗಿದೆ, ಬಟ್ ಈ ಶಾರ್ಟ್ ಫಾರ್ಮ್ ಆಫ್ ಮಂತ್ರ ಈಸ್ ವೆರಿ ವೆರಿ ಪವರ್ಫುಲ್.
ಮತ್ತೆ ಯಾವುದೇ ಒಂದು ತೊಂದರೆಯಿಂದ ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು. ಕಷ್ಟಕಾಲದಲ್ಲಿ ಈ ಮಂತ್ರನ ಹೇಳ್ಕೋಬೇಕು ಅಂತ ಹೇಳಿ ನಮ್ಮ ಒಂದು ಶಾಸ್ತ್ರದಲ್ಲಿ ಬರೆದಿದೆ. ಕೃಷ್ಣ ಇದನ್ನು ಈ ಒಂದು ಆಧಾರದ ಮೇಲೆ ಶ್ರೀಮದ್ ಭಾಗವತಮನ್ನು ಕೊಟ್ಟಿರ್ತಕ್ಕಂಥದ್ದು ಮತ್ತು ಭಗವದ್ಗೀತೆಯನ್ನು ವರ್ಸಸ್ನ ಹೇಳಿರ್ತಕ್ಕಂಥದ್ದು ಕೃಷ್ಣ ಪರಮಾತ್ಮ ಜೀವನ ಹೇಗಿರಬೇಕು ಅಂತ. ಮಾಡ್ರನ್ ಟೆಕ್ನಾಲಜಿಲಿ, ಮಾಡ್ರನ್ ಮ್ಯಾನೇಜ್ಮೆಂಟಲ್ಲಿ ಭಗವದ್ಗೀತ ಭಾಳ ಉಪಯೋಗ ಆಗುತ್ತೆ. ಈ ಕೆಲವು ಈ ಮ್ಯಾನೇಜ್ಮೆಂಟ್ ಸ್ಕೂಲ್ಸಲ್ಲಿ ಭಗವದ್ಗೀತೆಯಲ್ಲಿರ್ತಕ್ಕಂಥ ಕೆಲವು ವರ್ಸಸ್ನ ಅವರ ಒಂದು ಬಿಸ್ನೆಸ್ಗೆ ಮತ್ತು ಅವರ ಒಂದು ಒಂದು ವ್ಯಾಪಾರಕ್ಕೆ ಕೃಷ್ಣನ ಒಂದು ವರ್ಸಸ್ನ ಖಂಡಿತ ಅಳವಡಿಸ್ತಾ ಇದ್ದಾರೆ. ಅಕಾರ್ಡಿಂಗ್ ಟು ಭಗವದ್ಗೀತಾ, ಅಕಾರ್ಡಿಂಗ್ ಟು ದಿಸ್, ಸೊ ವಿ ಹ್ಯಾವ್ ಟು ಡೂ ದಿಸ್, ಹೌ ಟು ಮ್ಯಾನೇಜ್ ಮ್ಯಾನೇಜ್ ಮಾಡ್ತಕ್ಕಂಥದ್ದು. ಕೃಷ್ಣ ಈ ಒಂದು ದ್ವಾಪರ ಯುಗದಲ್ಲಿ ಬಂದಿರತಕ್ಕಂಥ ಮಹಾಭಾರತ ಯುದ್ಧದಲ್ಲಿ ಹೌ ಟು ಮ್ಯಾನೇಜ್ ಅಂತ ತೋರಿಸಿರೋದು. ಪ್ರಾಬ್ಲಮ್ಸ್ ಆರ್ ದೇರ್, ಹೌ ಟು ಮ್ಯಾನೇಜ್ ಇಟ್, ಅದ್ರ ತಾತ್ಪರ್ಯ ಅರ್ಥ ಮಾಡ್ಕೋಬೇಕು. ಭಗವಂತ ಇದ್ದ ಅಲ್ಲಿ, ಯಾಕೆ ನಿಲ್ಲಿಸಿಲ್ಲ, ಯಾಕೆ ಒಂದು ಯುದ್ಧವನ್ನು ನಿಲ್ಲಿಸಿಲ್ಲ, ಸೊ ಅದರಲ್ಲಿ ಅನೇಕ ವಿಚಾರಗಳನ್ನ ಹೇಳಿದ್ದಾನೆ ಕೃಷ್ಣ. ಒಂದು, ನೀನು ಯಾರ ಜೊತೆ ಇರ್ತೀಯ, ನೀನು ಯಾರ ಜೊತೆ ಇರ್ತೀಯ ಆ ರೀತಿ ಡೈರೆಕ್ಷನ್ ಸಿಗ್ತಕ್ಕಂಥದ್ದು. ಸೊ ಇಲ್ಲಿ ಇಬ್ಬರು ಡಿಫ್ರೆಂಟ್ ಡಿಫ್ರೆಂಟ್ ಆಗಿರ್ತಕ್ಕಂಥ ಪರ್ಸನ್ನು ಅಡ್ವೈಸ್ ತೊಗೊಳ್ಬೇಕಾಗಿರೋದು ಭಾಳ ಇಂಪಾರ್ಟೆಂಟ್ ಅಂತ ಹೇಳ್ತಾನೆ. ಒಳ್ಳೆ ಪರ್ಸನ್ ಅಡ್ವೈಸ್ ತೊಗೊಳ್ಬೇಕು ಅಂತ ಹೇಳ್ತಾನೆ. ದುರ್ಯೋಧನ ಯಾರು ಅಡ್ವೈಸ್ ತೊಗೊಂಡ, ಅರ್ಜುನ ಯಾರು ಅಡ್ವೈಸ್ ತೊಗೊಂಡ, ಅವೆರಡೂ ಅಲ್ಲಿ ಬರುತ್ತೆ ಫಸ್ಟು. ಸೊ ಟೇಕಿಂಗ್ ದಿ ರೈಟ್ ಅಡ್ವೈಸ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಒಂದು ಬ್ರೇಕ್ ಆದ್ಮೇಲೆ ಮತ್ತೆ ಮಾತಾಡೋಣ. ವೆಲ್ಕಮ್ ಬ್ಯಾಕ್. ಕೃಷ್ಣ ಜನ್ಮಾಷ್ಟಮಿ ಬಗ್ಗೆ ಮಾತಾಡ್ತಾ ಇದ್ವಿ. ಕೃಷ್ಣ ಈಸ್ ಮೋರ್ ಆಫ್ ಎ ಮ್ಯಾನೇಜ್ಮೆಂಟ್ ಗುರು ಅಂತ ಹೇಳ್ತೀವಿ. ಸೊ ಅಲ್ಲಿ ಹೇಳ್ತಾನೆ ಯಾವ ಸೈಡ್ ನಾವು ಒಪಿನಿಯನ್ನ ತಗೊಳ್ಬೇಕು, ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇಲ್ಲಿ ಯುದ್ಧ ನಿಲ್ಲಿಸ್ಬೇಕು ಅನ್ನೋ ಶಕ್ತಿ ಆ ಪರಮಾತ್ಮನಿಗೆ ಖಂಡಿತ ಇತ್ತು, ಆದರೆ ಕಾರ್ಯ ನಡೀಲೇಬೇಕು ಅಲ್ವಾ. ಕೆಟ್ಟವರು ಸಾಯಲೇಬೇಕು, ಒಳ್ಳೆಯವರು ಗೆಲ್ಲಬೇಕು. ಕಷ್ಟ ಆದರೂ ಪರವಾಗಿಲ್ಲ, ಒಳ್ಳೇದಕ್ಕೆ ಜಯ ಕೊನೆಯಲ್ಲಿ ಸಿಕ್ಕೇ ಸಿಗುತ್ತೆ. ಸೊ ಈ ವಿಚಾರದಲ್ಲಿ ಫಸ್ಟ್ ಒಪಿನಿಯನ್ನ ಕೊಡ್ತಕ್ಕಂಥದ್ದು ಕೃಷ್ಣ. ಒಪಿನಿಯನ್ನ ಕೊಡ್ತಾನೆ. ಕೃಷ್ಣನ ಜಾತಕದಲ್ಲಿ ವೃಷಭ ರಾಶಿ ಹುಟ್ಟಿರ್ತಕ್ಕಂಥದ್ದು, ಚಂದ್ರ ಇರ್ತಕ್ಕಂಥ ರಾಶಿ ಅದು ಅರ್ಥ್, ಭೂತತ್ವ ರಾಶಿ. ಚಂದ್ರನ ಅಲ್ಲಿ ಕೂರಿಸ್ತ ಏನಕ್ಕೆ ಅಂತಂದರೆ, ಅವನು ಹುಟ್ಟೋ ಟೈಮಲ್ಲಿ ಚಂದ್ರನಲ್ಲಿ ಯಾಕೆ ಕೂರಿಸ್ತ ಅಂತಂದರೆ, ನಮ್ಮ ಮನಸ್ಸು ಭಾಳ ಚಂಚಲ, ನಿರ್ಮಲವಾಗಿರಬೇಕು, ಸ್ಥಿರವಾಗಿರಬೇಕು ಯಾವಾಗಲೂ, ಆವಾಗ ನಾವು ರೈಟ್ ಡೈರೆಕ್ಷನ್ಸ್ ಹೋಗ್ತೀವಿ. ಸೊ ಅದನ್ನು ನಾವು ಮ್ಯಾನೇಜ್ಮೆಂಟಲ್ಲೂ ಅಪ್ಲೈ ಮಾಡ್ತಾನೆ. ಅಲ್ಲಿ ಮ್ಯಾನೇಜ್ಮೆಂಟ್ ನಮ್ಮ ಜೀವನದ ಮ್ಯಾನೇಜ್ಮೆಂಟಲ್ಲಿ ಅಪ್ಲೈ ಮಾಡಬೇಕು. ಎಂಥ ಸಿಚುಯೇಷನ್ ಬಂದರೂ ಕೂಡ ನಮ್ಮ ಮನಸ್ಸು ಒಂದು ಬಾಟ್ಲ್ ಏನಾದರೂ ಇದರಲ್ಲಿ ಒಂದು ಟೇಬಲ್ ಮೇಲೆ ಇಟ್ಟರೆ ಅಲ್ಲೇ ಇರಬೇಕು, ಚೇಂಜ್ ಆಗಬಾರ್ದು ಅಲ್ಲಿಂದ. ಹಾಗೆ ನಿರ್ಮಲವಾಗಿರಬೇಕು, ಅಲ್ಲಿ ಒದ್ದಾಡಬಾರ್ದಲ್ಲಿ, ಕಂಡೀಷನ್ಸ್ ಚೇಂಜ್ ಆಗಬಾರ್ದಲ್ಲಿ. ಸೊ ಇಲ್ಲಿ ಆ ಒಂದು ತಾತ್ಪರ್ಯದಿಂದ ವೃಷಭ ರಾಶಿ, ವೃಷಭ ರಾಶಿ ಬಂದು ಭೂತತ್ವ ರಾಶಿ, ಶುಕ್ರನ ಆಧಿಪತ್ಯ. ಶುಕ್ರ ಯಾವಾಗಲೂ ನಿರ್ಮಲವನ್ನು ತೋರಿಸ್ತಾನೆ, ಎಂಜಾಯ್ಮೆಂಟ್ ತೋರಿಸ್ತಾನೆ, ಕಾಮ್ನೆಸ್ ತೋರಿಸ್ತಾನೆ. ಇಲ್ಲಿ ಚಂದ್ರ ಅವನ ಸ್ವಂತ ರಾಶಿ ಬಿಟ್ಬಿಟ್ಟು ಇಲ್ಲಿ ಚಂದ್ರ ಉಚ್ಚ ಅಂತ ಹೇಳ್ತಾರೆ. ಇಲ್ಲಿ ಅವನಿಗೆ ಒಂಥರ ಆರಾಮ್, ವಿರಾಜಮಾನವಾಗಿರ್ತಕ್ಕಂಥದ್ದು. ನಾವು ಅಷ್ಟೇ, ಜೀವನದಲ್ಲಿ ಏನೇ ಬರಲಿ ಏನೇ ಬರಲಿ, ನಮ್ಮ ಮ್ಯಾನೇಜ್ಮೆಂಟ್ ಹೇಗಿರಬೇಕು ಅಂತಂದರೆ, ನಮ್ಮ ಮನಸ್ಸು ಒಂದು ಕಡೆ ನಿರ್ಮಲವಾಗಿ ಸ್ಥಿರವಾಗಿರಬೇಕು. ಆ ಮ್ಯಾನೇಜ್ಮೆಂಟಲ್ಲಿ ಕಲಿಸ್ಕೊಡ್ತಾನೆ ಕೃಷ್ಣ, ಅವನು ಹುಟ್ಟಿರ್ತಕ್ಕಂಥ ರಾಶಿಯ ಅನುಗುಣವಾಗಿ. ಹಾಗೆ ಧರ್ಮ ಭಾಳ ಇಂಪಾರ್ಟೆಂಟು, ಯಾಕಂದರೆ ಧರ್ಮ ಅಂತಂದರೆ ವೇ ಆಫ್ ಲೈಫ್ ಅಂತ ಹೇಳ್ತೀವಿ. ಇಲ್ಲಿ ಇಲ್ಲಿ ಯಾವುದೇ ಜಾತಿ ಬಗ್ಗೆ ಅವನು ಮಾತಾಡಿರಲ್ಲ, ಯಾವುದೇ ಜಾತಿ ಬಗ್ಗೆ ಮಾತಾಡಲ್ಲ. ಧರ್ಮ ಇದು ಸ್ಥಾಪನೆ ಮಾಡ್ತಕ್ಕಂಥದ್ದು. ಧರ್ಮವನ್ನು ಸ್ಥಾಪನೆ ಮಾಡಬೇಕಾದ್ರೆ ಭಗವಂತ ಬರ್ತಾನೇ ಇರ್ತಾನೆ. ಸಂಭವಾಮಿ ಯುಗೇ ಯುಗೇ, ಸೊ ಬರ್ತಾನೇ ಇರ್ತಾನೆ. ಅದೇ ದಶಾವತಾರ ತೋರಿಸಿರ್ತಕ್ಕಂಥದ್ದು. ಧರ್ಮ ಭಾಳ ಇಂಪಾರ್ಟೆಂಟ್. ಧರ್ಮ ಅಂತಂದರೆ ರೈಟಸ್ನೆಸ್ ಅಂತ ಹೇಳ್ತಕ್ಕಂಥದ್ದು, ಅಂದರೆ ರೈಟ್ ವೇಲಿ ನಾವು ನಡಿಬೇಕು ಅಂತ ಹೇಳ್ತಕ್ಕಂಥದ್ದು. ಇಲ್ಲಿ ಅವತಾರ ಅಂತ ಕೊಟ್ಟಿರ್ತಕ್ಕಂಥದ್ದು
ನಮ್ಮ ಭಗವಂತ ಇಲ್ಲಿ ಬಂದು ನಮಗೆ ಟೀಚಿಂಗ್ ಮಾಡಿರತಕ್ಕಂತದ್ದು ಈ ತರ ಇರಬೇಕು ಅಂದ್ರೆ ನಾವು ಯಾವುದೇ ಒಂದು ಒಂದು ಸಂಸ್ಥೆ ಸೇರಿದ್ರೆ ರೂಲ್ಸ್ ಅಂಡ್ ರೆಗುಲೇಷನ್ ಹೇಳ್ತಾರೆ ಯಾವುದೇ ಒಂದು ಸ್ಕೂಲ್ ಸೇರಿದ್ರೆ ಅಲ್ಲಿ ಇನ್ಸ್ಟ್ರಕ್ಷನ್ಸ್ ಯಾವ ಟೈಮಿಗೆ ಸ್ಕೂಲ್ಗೆ ಬರಬೇಕು ಯಾವ ಟೈಮಲ್ಲಿ ಇರಬೇಕು ಏನು ಡ್ರೆಸ್ ಹಾಕೊಂಡಿರಬೇಕು ಯಾವ ತರ ಶಿಸ್ತಾಗಿರಬೇಕು ಸಹಪಾಠಿಗಳ ಜೊತೆ ಹೇಗಿರಬೇಕು ಆ ತರ ಏನಾದ್ರು ಮಾಡಿದ್ರೆ ಅದಕ್ಕೆ ಒಂದು ಪನಿಷ್ಮೆಂಟ್ ಈ ತರ ಇರುತ್ತೆ ಟೈಮ್ ಟೇಬಲ್ ಕರೆಕ್ಟ್ ಆಗಿರುತ್ತೆ ಎಲ್ಲ ಎಲ್ಲ ದೇರ್ ಇಸ್ ಎ ರೂಲ್ ದೇರ್ ಇಸ್ ಎ ರೂಲ್ ಬುಕ್ ಭಗವದ್ಗೀತಾ ಬರೆದಿರತಕ್ಕಂಥದ್ದು ಒಂದು ರೂಲ್ ಬುಕ್ ಇರೋಗೆ ಜೀವನದಲ್ಲಿ ಹೇಗೆ ನಾವು ಜೀವನನ ಅಳವಡಿಸ್ಕೋಬೇಕು ನಮ್ಮ ನಮ್ಮ ಕರ್ಮ ಇರುತ್ತೆ ಆ ಕರ್ಮಗಳನ್ನ ನಾವು ಅಳವಡಿಸ್ಕೊಂಡು ಇದರಲ್ಲಿ ನೋಡಿಕೊಂಡು ನಾವು ಅದಕ್ಕೆ ಕೋರಿಲೇಟ್ ಮಾಡಬೇಕು ಸೊ ಭಗವದ್ಗೀತಾ ಓದತಕ್ಕಂಥದ್ದು ನಮಗೆ ಜಾಗತಿಕದಲ್ಲಿರ್ತಕ್ಕಂಥ ಅನೇಕ ನ್ಯೂನ್ಯತೆನ ಕಮ್ಮಿ ಮಾಡತಕ್ಕಂಥದ್ದು ಅಂತ ಹೇಳಿ ಶಾಸ್ತ್ರದಲ್ಲಿ ಹೇಳಿದೆ ಸೊ ಆದ್ದರಿಂದ ನಮ್ಮ ಧರ್ಮದವರು ವಿಶೇಷವಾಗಿ ಹಿಂದೂ ಧರ್ಮದವರು ಭಗವದ್ಗೀತೆನ ಓದತಕ್ಕಂಥದ್ದು ಬಹಳ ಪ್ರಮುಖ ನಾವೆಷ್ಟು ಭಗವದ್ಗೀತೆ ಓದ್ತೀವೋ ನಮ್ಮ ಕಷ್ಟಗಳು ಅಷ್ಟು ಕಮ್ಮಿ ಆಗುತ್ತೆ ಜನ ಇವತ್ತಿನ ಕಾಲದಲ್ಲಿ ಓಡ್ತಾ ಇದ್ದಾರೆ ನಾಗಾಲೋಟದಲ್ಲಿ ಈ ಒಂದು ಸಮಸ್ಯೆಗೆ ಹಣ ಇಟ್ಕೊಂಡು ಓಡ್ತಾ ಇದ್ದಾರೆ ಮನಿ ಕೆನಾಟ್ ಸಾಲ್ವ್ ದಿ ಪ್ರಾಬ್ಲಮ್ 100% ಓಕೆ ಮನಿ ಕೆನಾಟ್ ಬೈ ಹ್ಯಾಪಿನೆಸ್ ಇದನ್ನ ಮೈಂಡಲ್ಲಿ ಇಟ್ಕೊಳ್ಳಿ ಮನಿ ಕ್ಯಾನ್ ನೆವರ್ ಬೈ ಹ್ಯಾಪಿನೆಸ್ ಅರ್ಥ ಮಾಡಿಕೊಂಡು ಸಿಚುಯೇಷನ್ ಈ ಥರ ಇದೆ ಅಂತ ಹೇಳಿ ಹ್ಯಾಪಿನೆಸ್ನ ಕಂಡುಕೊಳ್ಳೋದು ಕೊಟ್ಟಿರ್ತಕ್ಕಂಥ ಭಗವದ್ಗೀತೆಯ ಒಂದು ಸಾರಾಂಶ ಆ ವಿಚಾರಕ್ಕೆ ನಾನು ಕ್ಲಾಸಸ್ ಮಾಡ್ತಾ ಇರತಕ್ಕಂಥದ್ದು ಜ್ಯೋತಿಷ್ಯನ ಕಲಿತಾಗ ಅರ್ಥ ಮಾಡ್ಕೊಳ್ಳಿ ನಮ್ಮ ಜೀವನ ಏನು ಚೇಂಜ್ ಆಗಲ್ಲ ನೆವರ್ ತುಂಬ ಕೆಲವರು ವ್ಯಂಗ್ಯವಾಗಿ ಮಾತಾಡ್ತಾರೆ ಜ್ಯೋತಿಷ್ಯಕ್ಕೆಲ್ಲ ಗೊತ್ತು ಅಂದರೆ ಅವ್ರು ಯಾಕೆ ಅದು ಮಾಡ್ಕೊಂಡಿದ್ದಾರೆ ದೇ ಆರ್ ಥಿಂಕಿಂಗ್ ರಾಂಗ್ ಅವರ ಆಲೋಚನೆ ಲಹರಿ ಭಾಳ ತಪ್ಪು ಅವರ ಆಲೋಚನೆ ಲಹರಿಲಿ ಜ್ಯೋತಿಷ್ಯ ಅಂದರೆ ಪವಾಡ ಅಂತ ತಿಳ್ಕೊಂಡಿದ್ದಾರೆ ಅಥವಾ ಜ್ಯೋತಿಷ್ಯದಿಂದ ನಾವು ಏನು ಬೇಕಾದ್ರೂ ಚೇಂಜ್ ಮಾಡ್ಬೋದು ಅಂತ ತಿಳ್ಕೊಂಡಿದ್ದಾರೆ ಅದನ್ನು ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಜನರು ಆಲೋಚನೆ ಮಾಡ್ತಕ್ಕಂಥದ್ದು ಜ್ಯೋತಿಷ್ಯದಿಂದ ಪರಿಹಾರ ಒಂದು ಲೆವೆಲ್ ಅಷ್ಟೆ ಬಟ್ ಜ್ಯೋತಿಷ್ಯದಿಂದನೇ ಎಲ್ಲ ಪರಿಹಾರ ಆಗುತ್ತೆ ಅನ್ನೋದು ಮೌಢ್ಯ ಮತ್ತು ಮೂಢತ್ವ ಎರಡೂ ಕೂಡ ಅಸ್ಟ್ರಾಲಜಿ ವಿ ಹ್ಯಾಸ್ ನೆವರ್ ಸೆಡ್ ಎನಿವೇರ್ ದಟ್ ಯುವರ್ ಫೇಟ್ ಕ್ಯಾನ್ ಬಿ ಚೇಂಜ್ಡ್ ಬಟ್ ಆದರೆ ಫೇಟ್ ಕೆನಾಟ್ ಬಿ ಚೇಂಜ್ಡ್ ಇಟ್ ಕ್ಯಾನ್ ಬಿ ಆಲ್ಟರ್ಡ್ ಅಷ್ಟೇ ಆಲ್ಟ್ರೇಷನ್ ನನಗೆ ಸಂಬಂಧದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ಸಂಬಂಧಗಳಲ್ಲಿ ಸರಿ ಇಲ್ಲ ನನಗೆ ಯಾವುದೇ ಸಂಬಂಧ ತಗೊಳ್ಳಿ ಅಂಥ ಟೈಮಲ್ಲಿ ಕೆಲವೊಂದು ದಾನಗಳು ಕೆಲವೊಂದು ಮಂತ್ರಗಳು ಹೇಳಿದಾಗ ಅಲ್ಲಿ ವೈಬ್ರೇಷನ್ ಸ್ವಲ್ಪ ಚೇಂಜ್ ಆಗಿ ಸ್ವಲ್ಪ ಅಲ್ಲೇನೋ ಒಂದು ಸ್ವಲ್ಪ ಕಾಮ್ನೆಸ್ ಕಾಣಿಸುತ್ತೆ ಇದ್ದೇ ಇರುತ್ತೆ ಫೈರ್ ಇರುತ್ತೆ ಕೆಂಡ ಇದ್ದೇ ಇರುತ್ತೆ ಆದರೆ ಬೂದಿ ಮುಚ್ಚಿದಂಗೆ ಇರುತ್ತೆ ನಮಗೆ ಫೈರ್ ಇದ್ದೇ ಇರತಕ್ಕಂಥದ್ದು ಬೂದಿ ಮುಚ್ಚಿದಂಗೆ ಇರತಕ್ಕಂಥದ್ದು ಕಾಣಿಸ್ದೇ ಇರತಕ್ಕಂಥದ್ದು ಸ್ವಲ್ಪ ಹೆಚ್ಚು ಎಫೆಕ್ಟ್ ಆಗ್ತಾ ಇರತಕ್ಕಂಥದ್ದು ಒಂದು ಮಾತ್ರ ತಿಳ್ಕೊಳ್ಳಿ ವೀಕ್ಷಕರೇ ಅಸ್ಟ್ರಾಲಜಿ ದೇರ್ ಇಸ್ ನೋ 100% ರೆಮಿಡಿ ಅನ್ನೋದು ಎಲ್ಲೂ ಇಲ್ಲ ದೋಷ ಅಂತ ಹೇಳ್ಬಿಡ್ತಾರೆ ಭಾಳಷ್ಟು ಜನ ರಾಂಗ್ ಆ ಥರ ದೋಷವನ್ನು ನಿರ್ಮೂಲನೆ ಮಾಡೋಕ್ಕಾಗದೇ ಇಲ್ಲ ಅಂದರೆ ಯು ಆರ್ ರಿಮೂವಿಂಗ್ ದಿ ಫೇಟ್ ಹೌ ಕ್ಯಾನ್ ಇಟ್ ಪಾಸಿಬಲ್ ಯು ಕೆನಾಟ್ ರಿಮೂವ್ ದಿ ಫೇಟ್ ಫೇಟ್ನ ತೆಗೆದಾಕಕ್ಕೆ ಸಾಧ್ಯನೇ ಇಲ್ಲ ಇದನ್ನು ಕಲಿಯುಗದಲ್ಲಿ ಅನೇಕ ಜನರು ಉಟ್ಕೋತಾರೆ ಅಂಥೇಳಿ ಕೃಷ್ಣ ಪರಮಾತ್ಮ ಅವನ ಕೊನೇ ದಿನಗಳಲ್ಲಿ ಹೇಳಿದ್ದಾನೆ ಕಲಿಯುಗ ಹೇಗಿರುತ್ತೆ ಅಂತ ಭಾಳ ವಿಶೇಷವಾಗಿ ಕೊಟ್ಟಿರ್ತಕ್ಕಂಥದ್ದು ಎಷ್ಟೋ ವಿಚಾರದಲ್ಲಿ ಹೇಳಿದ್ದಾನೆ ಕಲಿಯುಗ ಹೇಗಿರುತ್ತೆ ಕೊಟ್ಟಿದ್ದಾನೆ ಸೊ ಆ ಒಂದು ವಿಚಾರಕ್ಕೆ ಭಗವದ್ಗೀತಾ ಭಾಳ ಉಪಯೋಗ ಆಗುತ್ತೆ ಯಾವುದೋ ಒಂದು ಪ್ರದೇಶದಲ್ಲಿ 5 ಬಾವಿಗಳಿರುತ್ತೆ 4 ಬಾವಿಗಳು ಖಾಲಿ ಇರುತ್ತೆ ಒಂದು ಬಾವಿ ತುಂಬಿ 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 ಹರಿತಾ ಇರುತ್ತೆ ಅಂದರೆ ಒಂದೇ ಪ್ರದೇಶದಲ್ಲಿ ಬಾವಿ ಇದ್ದರೂ ಕೂಡ ಇನ್ನು 4 ಬಾವಿ ತುಂಬದೇ ಇರತಕ್ಕಂಥದ್ದಾಗತ್ತೆ ಕಲಿಯುಗದಲ್ಲಿ ಅಂತಂದರೆ ದುಡ್ಡಿರೋರಿಗೆ ಸೇರ್ತಾ ಇರುತ್ತೆ ದುಡ್ಡಿಲ್ಲದವ್ರಿಗೆ ಹಂಗೆ ಹೋಗ್ತಾ ಇರುತ್ತೆ ದುಡ್ಡಿದ್ರೂ ಕೂಡ ಖರ್ಚಾಗಿ ಡ್ರೈನ್ ಆಗಿಬಿಡುತ್ತೆ ಸೊ ಅಸ್ಥಿರತೆ ಜಾಸ್ತಿ ಫೈನಾನ್ಷಿಯಲಿ ಈ ರೀತಿ ಒಂದು ವಿಚಾರ ಹೇಳಿದ್ದಾನೆ ಹಾಗೆ ಇಲ್ಲಿರ್ತಕ್ಕಂಥವ್ರು ಯಾರು ಪಂಡಿತರು ಪಾಮರರು ಇವರೆಲ್ಲ ಬಹಳ ಸ್ವರಾಗವಾಗಿ ವೇದಗಳನ್ನ ಹೇಳ್ತಾರೆ ಮಂತ್ರಗಳನ್ನ ಹೇಳ್ತಾರೆ ಆದರೆ ಅವರು ಬೇಡದೇ ಇರತಕ್ಕಂಥ ಕೆಲಸಗಳು ಮಾಂಸ ಮದ್ಯ ಎಲ್ಲ ಮಾಡ್ತಕ್ಕಂಥದ್ದು ಮಾಡ್ತಾರೆ ಕಲಿಯುಗದಲ್ಲಿ ಅಂತ ಹೇಳಿದ್ದಾರೆ ಅಂದರೆ ಅಲ್ಲಿ ಒಂದು ಗಿಳಿ ಭಾಳ ಸುರಾಗವಾಗಿ ಒಂದು ಒಂದು ಕಥೆ ರೂಪದಲ್ಲಿ ಕೊಟ್ಟಿದ್ದಾನೆ ಕೃಷ್ಣ ಪರಮಾತ್ಮ ಭಾಳ ಸುರಾಗವಾಗಿ ಮಂತ್ರಗಳು ಹೇಳ್ತಾ ಇರುತ್ತೆ ಆ ಗಿಳಿ ಹಾಗೆ ಆ ಗಿಳಿ ಒಂದು ಮಾಂಸವನ್ನು ಭಕ್ಷ್ಯ ಮಾಡ್ತಾ ಇರುತ್ತೆ ಒಂದು ಯಾವುದೋ ಒಂದು ಪಕ್ಷಿಯದ್ದೋ ಒಂದು ಪ್ರಾಣಿದೋ ಮಾಂಸವನ್ನು ಭಕ್ಷ್ಯ ಮಾಡಿಕೊಂಡು ಸರಾಗವಾಗಿ ಹೇಳ್ತಾ ಇರುತ್ತೆ ಕಲಿಯುಗದಲ್ಲಿ ಆಚೆ ಕಡೆ
ಎಲ್ಲ ವೇದಗಳು ಸಾರಗಳು ಎಲ್ಲ ಬರ್ತಕ್ಕಂಥದ್ದು, ಆದರೆ ಮಾಡ್ತಕ್ಕಂಥ ಕೆಲಸಗಳು ನೀಚ ಕೆಲಸಗಳನ್ನ ಮಾಡ್ತಕ್ಕಂಥದ್ದು. ಶ್ರದ್ಧಾಭಕ್ತಿ ಇರ್ತಕ್ಕಂಥವ್ರು ಎಲ್ಲೂ ಸಿಗಲ್ಲ ಕಲಿಯುಗದಲ್ಲಿ, ಭಾಳ ಕಷ್ಟ ಹುಡುಕ್ಬೇಕು. ಸೊ ವೇಷಭೂಷಗಳನ್ನ ನಾವು ನೋಡ್ಕೊಂಡು ಹೋಗ್ತೀವಿ. ಅವ್ರು ಹೇಳ್ತಕ್ಕಂಥ ಮಂತ್ರಗಳು ತುಂಬ ಚೆನ್ನಾಗಿ ಹೇಳ್ತಾ ಇದ್ದಾರೆ, ಆದರೆ ನಿಜವಾಗ್ಲೂ ಅವ್ರಿಗೆ ಸಾತ್ವಿಕತೆ ಇದೆಯೋ ಇಲ್ವೋ ಅಂತ ಅದನ್ನು ಪರಾಮರ್ಶೆ ಇಲ್ಲದೆ ಹೋಗ್ತೀವಿ ನಾವು ಕಲಿಯುಗದಲ್ಲಿ. ಇದನ್ನೆಲ್ಲ ಕೃಷ್ಣ ಹೇಳ್ತಾನೆ. ಇದಕ್ಕೆ ಅದಕ್ಕೆ ಬೆಸ್ಟ್ ಏನು ಅಂದರೆ, ಅವಾಯ್ಡ್ ಗೋಯಿಂಗ್ ದೇರ್, ಬಿಕಾಸ್ ನಿನ್ನ ಕರ್ಮನ ಚೇಂಜ್ ಮಾಡೋಕ್ಕಾಗಲ್ಲ. ಗೋಯಿಂಗ್ ದೇರ್ ಫಾರ್ ಸಮ್ ಬೆನಿಫಿಟ್ ಇಟ್ ವಿಲ್ ನಾಟ್ ಹೆಲ್ಪ್. ಯು ಆರ್ ಜಸ್ಟ್ ಗೋಯಿಂಗ್ ಅಂಡ್ ವೇಸ್ಟಿಂಗ್ ಯುವರ್ ರಿಸೋರ್ಸಸ್ ಅಂತ ಹೇಳ್ತಾನೆ. ಒಂದು ಬ್ರೇಕ್ ಆದಮೇಲೆ ಮತ್ತೆ ವಾಪಸ್ ಬರೋಣ. ಓಕೆ, ವೆಲ್ಕಮ್ ಬ್ಯಾಕ್. ಇನ್ನೊಂದು ಹೇಳಿದಾನೆ, ನಾವು ಕೆಲವು ಅದ್ಭುತಗಳನ್ನ ನಾವು ನೋಡ್ತೀವಿ ಈ ಒಂದು ಪ್ರಪಂಚದಲ್ಲಿ. ಅಲ್ಲಿ ಇಲ್ಲಿ ನಾವು ಏನಾದ್ರು ಒಂದು ವಿಹಾರಕ್ಕೆ ಹೋದಾಗ ಇಲ್ಲೊಂದು ಕಡೆ ನಾವು ಗುಡ್ಡ ನೋಡ್ತೀವಿ, ಅಲ್ಲಿ ಕಲ್ಲು ನಿಂತಿರುತ್ತೆ, ಒಂದು ಕಲ್ಲು ಬೀಳ್ತಾ ಇರುತ್ತೆ, ಒಂದು ಸಣ್ಣ ಕಲ್ಲು ಹತ್ರ ಹಂಗೆ ನಿಂತಿರುತ್ತೆ. ನೀವು ಈ ವಿಸ್ಮಯನ ಎಲ್ಲರೂ ಅಬ್ಸರ್ವ್ ಮಾಡಿರ್ತೀರ, ಯಾಕಂದ್ರೆ ತುಂಬಾ ಜನ ನೋಡಿರ್ತೀರ. ಒಂದು ಸಣ್ಣ ಕಲ್ಲು ತುದಿ ಮೇಲೆ ಒಂದು ದೊಡ್ಡ ಬಂಡೆ ಕೂತಿರುತ್ತೆ. ಈ ವಿಸ್ಮಯ ಖಂಡಿತ ಎಲ್ಲರೂ ನೋಡಿರ್ತೀರ. ಎಲ್ಲರೂ ಅಲ್ಲಿ ಇಲ್ಲಿ ನಾವು ಪ್ರವಾಸಕ್ಕೆ ಹೋದಾಗ ನೋಡು, ಆ ಬಂಡೆ ಇಷ್ಟು ದೊಡ್ಡದು, ಆ ಸಣ್ಣ ಇದ್ರ ಮೇಲೆ ತುದಿಲಿ ಹೆಂಗ್ ಕೂತಿದೆ ನೋಡು, ಬೀಳ್ದಂಗೆ. ಅದು ಆ ವಿಚಾರ. ಅದರದಲ್ಲಿ ಒಂದು ತಾತ್ಪರ್ಯ ಹೇಳ್ತಾನೆ, ಎಂಥ ಕಷ್ಟಗಳಿದ್ರೂ ಕೂಡ, ಎಂಥ ಬೆಟ್ಟದಷ್ಟು ಕಷ್ಟಗಳು ಇದ್ದಿರ್ತಕ್ಕಂಥದ್ದು, ಎಂಥ ಗುಡ್ಡದಷ್ಟು ಕಷ್ಟ ಇರೋದಕ್ಕಿನ ಒಂದು ಸಣ್ಣ ಕಲ್ಲಿಂದ ಅದನ್ನ ತಡಿತಕ್ಕಂಥ ಶಕ್ತಿ, ಆ ಸಣ್ಣ ಕಲ್ಲು ಬೇರೆ ಯಾವುದೂ ಅಲ್ಲ, ಸ್ಮರಣೆ, ಮಂತ್ರ. ಮಂತ್ರದಿಂದ ಎಂಥ ಒಂದು ದೊಡ್ಡ ಕಷ್ಟಗಳನ್ನು ನಿವಾರಿಸ್ತಕ್ಕಂಥದ್ದು ಅಥವಾ ಅದನ್ನು ಕಮ್ಮಿ ಮಾಡ್ತಕ್ಕಂಥದ್ದು ಈ ಮಂತ್ರಶಕ್ತಿಲಿ ಕಲಿಯುಗದಲ್ಲಿದೆ. ಕಲಿಯುಗದಲ್ಲಿ ಯಾವುದೇ ಒಂದು ಇದರಲ್ಲಿ ವರ್ಕ್ ಆಗಲ್ಲ, ರೆಮಿಡೀಸ್ ವರ್ಕ್ ಆಗಲ್ಲ. ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ಮಂತ್ರ ಒಂದೇ ವರ್ಕ್ ಆಗೋದು. ಸೊ ನನ್ನ ಕನ್ಸಲ್ಟೇಷನಲ್ಲಿ ಫಸ್ಟ್ ನಾನು ಯಾರೇ ಕನ್ಸಲ್ಟೇಷನ್ ಹಂಗೆ ತೊಗೊಂಡ್ರು ಕೂಡ ಫಸ್ಟ್ ನಾನು ಮಂತ್ರಗಳೇ ಕೊಡೋದಲ್ಲಿ, ಮಂತ್ರಗಳೇ ಬರ್ಕೊಡೋದು, ಇದನ್ನು ಹೇಳಲೇಬೇಕು ಅವರು. ಎಷ್ಟು ಜನ ನನಗೆ 5 ವರ್ಷದಿಂದ ಪರಿಚಯ ಇರತಕ್ಕಂಥವ್ರು ಮತ್ತೆ ಮತ್ತೆ ಬರ್ತಾ ಇದ್ದಾರೆ, ಸರ್ ವರ್ಕ್ ಆಯ್ತು ವರ್ಕ್ ಆಯ್ತು ಅಂತ. ಯಾರು ಆ ಕಷ್ಟಗಳು ಹಂಗೆ ಇದೆ, ಅವ್ರು ವಾಪಸ್ ಫೋನ್ ಮಾಡಿ ಮತ್ತೆ ಕನ್ಸಲ್ಟೇಷನ್ ತಗೊಳ್ಳೋರು ಹೇಳಿದ್ದಾರೆ, ಸಾರಿ ಸರ್ ನೀವು ಕೊಟ್ಟಿರೋ ಮಂತ್ರ ಹೇಳೋಕ್ಕಾಗಿಲ್ಲ, ಬಟ್ ಹಾಗೆ ಇದೆ, ಬಟ್ ಕರೆಕ್ಟಾಗಿ ಹೇಳ್ತೀನಿ ಸರ್, ಈ ಸತಿ ಅದನ್ನೇ ಹೇಳಲ್ಲ, ದುಡ್ಡು ಹಾಕಿ ಅದನ್ನೇ ಹೇಳಲ್ಲ ಅಥವಾ ಬೇರೆದು ಹೇಳಲ್ಲ ಅಂತ ಕೇಳಿರತಕ್ಕಂಥ ವ್ಯಕ್ತಿಗಳು ಜಾಸ್ತಿ ಇದ್ದಾರೆ. ಅಂದರೆ ಮಂತ್ರ ಹೇಳಿರ್ತಕ್ಕಂಥವ್ರು ಮತ್ತೆ ವಾಪಸ್ ಬಂದು ಕೆಲಸ ಆಯಿತು, ಮದುವೆಗಳು ಸ್ವಲ್ಪ ಬರ್ತಾ ಇದೆ ಹತ್ರದಲ್ಲಿ, ಫೇಟ್ ಚೇಂಜ್ ಆಗಲಿಲ್ಲ, ಅದು ಮಾತ್ರ ಹೇಳ್ತೀನಿ. ಎಷ್ಟೋ ಎಕ್ಸಾಂಪಲ್ಸ್ ಇದೆ ನನ್ನ ಹತ್ರ. ಮದುವೆ ಆಗಿಲ್ಲ ಅಂತಂದರೆ ಆ ಜಾತಕದಲ್ಲಿ ಮದುವೆ ಸ್ವಲ್ಪ ಕಷ್ಟ ಅಂತಲೇ ತೋರಿಸ್ತದೆ. ಆದರೂ ಸಮಾಜಕ್ಕೆ ಮದುವೆ ಮದುವೆ ಹಳ್ಳಿಗಾಡಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಯಾಟಿಕ್ ಇರ್ತಕ್ಕಂಥದ್ದು ಅನೇಕ ಜನಕ್ಕೆ. ಇನ್ನೂ ಹಳ್ಳಿಯಲ್ಲಿ ಸ್ವಲ್ಪ ಜನ ಸ್ವಲ್ಪ ವ್ಯಂಗ್ಯ ಮಾಡ್ತಕ್ಕಂಥದ್ದು, ಒಂದು ಹೆಣ್ಣೊಂದು ನಮ್ಮ ಮನೆ ಹೆಣ್ಣುಮಗಳು ಅಂತ ಕಡೆಗಣಿಸ್ತಲೆ, ಅವಳಿಗೇನಾದ್ರು ಏಜ್ ಸ್ವಲ್ಪ ಒಂದು 28 ದಾಟ್ಬಿಡ್ತೋ, ಚುಚ್ಚು ಮಾತುಗಳು ಮಾತಾಡ್ತಕ್ಕಂಥದ್ದು, ಅಲ್ಲಿರ್ತಕ್ಕಂಥ ತಂದೆ ತಾಯಿಗಳಿಗೆ ಏನು ಇನ್ನೂ ಆಗಿಲ್ವಾ, ಇನ್ನೂ ನೋಡಿಲ್ವಾ, ಇನ್ನೂ ನೋಡಿಲ್ವಾ ಅಂತ. ಏನು ಪಾಪ್ಯುಲೇಷನ್ ಜಾಸ್ತಿ ಮಾಡೋಕ್ಕಷ್ಟೇ ನೀವು ಮಾತಾಡ್ತಾ ಇರೋದು, ಅಷ್ಟೇ, ಇನ್ನೇನಿಲ್ಲ. ಹಳ್ಳಿಯಲ್ಲಿರ್ತಕ್ಕಂಥ ಜನಗಳಿಗೆ ಹೇಳ್ತಾರದು, ಯಾರು ಚುಚ್ಚು ಮಾತು ಮಾತಾಡ್ತಾ ಇರ್ತಕ್ಕಂಥದ್ದು, ಭಾಳ ಇದನ್ನು ಮನಸ್ಸಲ್ಲಿಟ್ಕೊಳ್ಳಿ, ನೀವು ಕೂಡ ಪಾಪದ ಕೆಲಸ ಮಾಡ್ತಾ ಇದ್ದಾರೆ. ಅವರವರ ಕರ್ಮಕ್ಕೆ ಅವ್ರವ್ರು ಬಿಡಿ, ನೀವು ಯಾಕೆ ಇನ್ನೊಬ್ಬರ ಬಗ್ಗೆ ಮಾತಾಡಬೇಕು? ಕೃಷ್ಣ ಇದನ್ನು ಹೇಳಿದಾನೆ, ಪರಚಿಂತೆ ನಿನಗೆ ಯಾಕಯ್ಯ, ನಮ್ಮ ಚಿಂತೆ ನನಗೆ ಸಾಲದಯ್ಯ, ನಮಗೆ ಸಾಲದಯ್ಯ ಅಂತ ಹೇಳಿದಾನೆ. ಸೊ ಅದನ್ನು ನಾವು ಆಲೋಚನೆ ಮಾಡಬೇಕು. ಪರಚಿಂತೆ ನಿನಗೆ ಯಾಕಯ್ಯ, ಆಲೋಚನೆ ಮಾಡಬೇಡಿ. ತುಂಬಾ ಜನ ಈ ವ್ಯಂಗ್ಯವನ್ನು ಬಿಡಬೇಕು, ಸಾತ್ವಿಕವನ್ನು ತರೊಂಬರ್ಬೇಕು ನಾವೆಲ್ಲ. ಯಾರ್ದೇನೇ ಆಗಿರಲಿ, ಎಲ್ಲರ ಮನೆ ದೋಸೆ ತೂತೆ ರೀ, ಕೆಲವ್ರ ಮನೆ ಹೆಂಚೆ ತೂತು ಅಂದ್ಬಿಡ್ತಾರೆ, ಹೆಂಚೆ ತೂತು ಅಂದ್ಬಿಡ್ತಾರೆ. ಸೊ ಇಂಥ ವಿಚಾರದಲ್ಲಿ ಮೊಟ್ಟ ಮೊದಲಿಗೆ ಒಂದು ಬೆರಳು ನಾವು ಅವ್ರಿಗೆ ತೋರಿಸಿದ್ರೆ ಇನ್ನು 3 ಬೆರಳು ನಮಗೆ ತೋರಿಸುತ್ತೆ, ಒಂದು ಬೆರಳು ಪರಮಾತ್ಮನ ನೋಡು ಅಂತ ಹೇಳುತ್ತೆ. ಅವನು ನೋಡು, ಅವನೇನು ನಿನಗೇನು ಕೊಡ್ತಾನೆ ಹುಷಾರಾಗಿರೋ ಅಂತ. ಅದಕ್ಕೆ ನಾವು ಈ ಥರ ಬೆರಳು ತೋರಿಸಿದಾಗ ಒನ್ ವಿಲ್ ಶೋ ಆಪೋಸಿಟ್, ಓ ನಾನು ಅನ್ನೋದು ಈ ಥರ ತೋರಿಸ್ತಕ್ಕಂಥದ್ದು. ಇನ್ನು 3 ಬೆರಳು ಮಡಚಿ ನಮ್ಮನ್ನು ತೋರಿಸುತ್ತೆ, ನೀನೇನಪ್ಪ ನಿಂದು 3 ನೋಡ್ಕೋ ಸರಿಯಾಗಿ, 3 ನೋಡ್ಕೋ ಸರಿಯಾಗಿ, ಇನ್ನು 1 ಮೇಲಿರುತ್ತೆ ಹಿಂಗೆ ತೋರಿಸ್ಬೇಕಾರೆ ಭಗವಂತನ ಸ್ವಲ್ಪ ನೋಡಿಕೊಂಡು, ನಿನಗೆ ಯಾವತ್ತು ಬರುತ್ತೋ ಗೊತ್ತಿಲ್ಲ. ದಟ್ ಈಸ್ ವಾಟ್ ಶೋಯಿಂಗ್ ದಿ ಹ್ಯಾಂಡ್, ಶೋಯಿಂಗ್ ದಿ ಫಿಂಗರ್ ಅಂತ ಹೇಳ್ತಾರೆ. ಸೊ ಈ ವಿಚಾರದಲ್ಲಿ
ಸಿಟಿಲಿ ಅಷ್ಟು ಪ್ರಾಬ್ಲಮ್ ಇಲ್ಲ ನನಗೆ ಬಹಳಷ್ಟು ಜನ ಹೆಣ್ಮಕ್ಕಳು ಫೋನ್ ಮಾಡ್ತಾರೆ ಪಾಪ 30 ವರ್ಷ 33 ತುಂಬಾ ಒದ್ದಾಡ್ತಾ ಇದ್ದಾರೆ ಅವರು ಸ್ವಲ್ಪ ಕದ್ದು ಮುಚ್ಚಿ ನಮಗೆ ಕನ್ಸಲ್ಟೇಷನ್ ತಗೊಳ್ತಾರೆ ಸರ್ ಮದುವೆ ಆಗುತ್ತೆ ಯಾವಾಗ ಹೇಳಿ ಸರ್ ಬಂದಿದ್ದ ಯಾರು ನನ್ನ ಒಪ್ತಾ ಇಲ್ಲ ಸರ್ ನಾನು ಯಾರನ್ನ ಬೇಕಾದ್ರೂ ರೆಡಿ ಆಗಕಿದ್ದೀನಿ ಅಂತ ಹೇಳ್ತಾರೆ ಎಷ್ಟು ಕಷ್ಟದಲ್ಲೇ ಹೇಳ್ತಾರೆ ಅಂತಂದ್ರೆ ಇಲ್ಲ ಆದ್ರೆ ನಾವು ಸಿಟಿಲ ಸೆಲೆಕ್ಟ್ ಮಾಡ್ಕೊತೀವಿ ಏ ಆ ಹುಡುಗ ಬೇಡ ನಾನು ಓದಿದ್ದೀನಿ ಈ ಹುಡುಗ ಬೇಡ ಅಂತ ಕೆಲವು ಹಳ್ಳಿಯಲ್ಲಿ ಇರತಕ್ಕಂತ ಹೆಣ್ಮಕ್ಕಳು ಸರ್ ನಾನು ಯಾರು ಬೇಕಾದ್ರೂ ತಲೆ ಬಗ್ಗಿಸ್ಕೊಂಡು ಕಾಲಿಗೆ ತಾಳಿ ಕಟ್ಟಿಸ್ಕೊಳ್ತೀನಿ ಯಾರು ನನಗೆ ಒಪ್ಪಿಕೊಳ್ತಾ ಇಲ್ಲ ಯಾಕಂದ್ರೆ ಅಲ್ಲಿ ಗ್ರಹಗಳು ಅಲ್ಲಿ ಇರತಕ್ಕಂತ ಕಾಂಬಿನೇಷನ್ ಸ್ವಲ್ಪ ಅವರಿಗೆ ಕರ್ಮದ ಆಕಾರ ಸ್ವಲ್ಪ ನೆಗೆಟಿವ್ ಆಗ್ತಾ ಇದೆ ಅದರ ಜೊತೆಗೆ ನಾವುಗಳು ಏನು ಮಾಡ್ತಾ ಇದೀವಿ ಭಗವಂತ ಕೊಟ್ಟಿರತಕ್ಕಂತ ಕರ್ಮ ಅವರಿಗೆ ಅದು ನಾವುಗಳು ಏನು ಮಾಡ್ತಾ ಇದೀವಿ ದೂಷಣೆ ಮಾಡ್ತಾ ಇದೀವಿ ಯಾರ್ಯಾರು ವಾಹಿನಿಯಲ್ಲಿ ಇದನ್ನು ಕೇಳ್ತಾ ಇದ್ದಾರೆ ಎಸ್ಪೆಷಲಿ ಹಳ್ಳಿಗಳಲ್ಲಿ ಒಂದು ಸಂಕಲ್ಪ ಮಾಡ್ಕೊಳ್ಳಿ ಯಾರ್ ಮನೆ ಆದರೂ ಆಗಿರಲಿ ಎದುರುಗಡೆ ಮನೆ ಆಗಿರಬಹುದು ಪಕ್ಕದ ಮನೆಯವರು ಆಗಿರಬಹುದು ನಿಮ್ಮ ನೆಂಟರು ಆಗಿರಬಹುದು ಅವರು ಮದುವೆ ಆಗಿರಲಿ ಬಿಡ್ಲಿ ನಿಮ್ಮದೊಂದು ಏನೂ ಹಾಕಕ್ಕೆ ಹೋಗಬೇಡಿ ಒಳ್ಳೆದಾಗ್ಲಮ್ಮ ಬೇಗ ಮದುವೆ ಆಗಲಿ ಸಾಧ್ಯವಾದಷ್ಟು ಭಗವಂತನಲ್ಲಿ ಕೇಳ್ಕೊಳ್ತೀನಿ ಬೇಗ ಮದುವೆ ಆಗಲಿ ಅಂತ ಕೇಳ್ಕೊಳ್ಳಿ ವ್ಯಂಗ್ಯವನ್ನು ಮಾಡೋದು ಬೇಡ ಇನ್ನು ಮದುವೆ ಆಗಿಲ್ವಾ ಯಾಕೆ ಯಾರನ್ನು ನೋಡಿಲ್ವಾ ಯಾರು ಒಪ್ಪಿಕೊಳ್ಳಲಿಲ್ವಾ ಯಾಕೆ ಏನಾಗಿದೆ ಮಗಳಿಗೆ ಏನು ಇತರ ಕಚಡಾ ಬುದ್ಧಿಗಳು ತಾಮಸ ಗುಣದವರು ತುಂಬಾ ಜನ ಅಲ್ಲಿ ಇದ್ದಾರೆ ಆಮೇಲೆ ಹಳ್ಳಿ ಅನ್ನೋದೇ ಒಂದು ಚಿಕ್ಕ ಜಾಗ ಅಲ್ಲಿ ಒಂದು ಮಾತು ಊರೆಲ್ಲ ಹರಡುತ್ತೆ ಇಲ್ಲಿ ಸಮಾಜದಲ್ಲಿ ಇಲ್ಲಿ ನಾವು ಚೇಂಜ್ ಆಗಬೇಕು ನಾವೆಲ್ಲ ಹಿಂದೂ ಧರ್ಮದಲ್ಲಿ ಹುಟ್ಟಿರೋರು ಸಾತ್ವಿಕ ಭಾವನೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಮನೆ ಹೆಣ್ಣುಮಗಳು ಅಂತ ತಿಳ್ಕೊಂಡು ಆ ಊರವರು ಎಲ್ಲರೂ ಒಟ್ಟುಗೂಡಿದ್ರೆ ಯಾಕಾಗಲ್ಲ ಯಾಕೆ ಅಲ್ಲಲ್ಲೇ ಬೇರೆ ಮಾಡ್ಕೊತೀರಾ ನೀವು ಇದು ನಾನು ಎಷ್ಟೋ ಜನ ನನಗೆ ಮಾತಾಡಿರ್ತಕ್ಕಂಥದ್ದು ವಿಚಾರನ ತಗೊಂಡು ಇವತ್ತು ಇಡ್ತಾ ಇದ್ದೀನಿ ನೀವೊಂದು 100 ಮನೆ ಇರತಕ್ಕಂಥ ಹಳ್ಳಿ ಇರ್ಬೋದು ಅಲ್ಲೊಂದು ಹೆಣ್ಣುಮಗಳು ಮದುವೆ ಆಗಿಲ್ಲ ಅಂತ ಯಾರೋ ಬಂದ್ರೆ ನೀವೆಲ್ಲ ಸೇರಿ ಅಲ್ಲಿ ನಮ್ಮನೆ ನಮ್ಮೂರು ಹೆಣ್ಮಗಳಮ್ಮ ಅಂತ ಹೇಳಿ ಆ ಊರು ಬೇರೆ ಊರಿಂದ ಬಂದಿರತಕ್ಕಂಥವ್ರನ್ನ ಮಾತಾಡಿಕೊಂಡು ಅದನ್ನ ಶುಭ ಕಾರ್ಯವನ್ನು ನಡೆಸಕ್ಕೆ ನೀವೆಲ್ಲ ಮುಂದಾದ್ರೆ ಖಂಡಿತ ಅಲ್ಲಿ ಮೇಲಿರ್ತಕ್ಕಂಥವನು ಬಹಳ ಖುಷಿಯಾಗತ್ತೆ ಇಲ್ಲಿ ಸಮಾಜದಲ್ಲಿ ಇರತಕ್ಕಂಥ ನನ್ನ ಮಕ್ಕಳು ಒಟ್ಟಿಗೆ ಕೂಡಿ ಅವ್ರು ಕೊಟ್ಟಿರ್ತಕ್ಕಂಥ ಕರ್ಮನ ನಿರ್ಮೂಲನೆ ಮಾಡಿಕೊಂಡು ಎಲ್ಲ ಒಟ್ಟುಗೂಡ್ತಾ ಇದ್ದಾರೆ ಅಂದಾಗ ಬಹಳ ಖುಷಿಯಾಗುತ್ತೆ ಇದೇ ಶನಿವಾರ ನನ್ನ ಕ್ಲಾಸ್ ಇದೆ 15ನೇ ತಾರೀಕು ಬೆಳಿಗ್ಗೆ 10 ಗಂಟೆಯಿಂದ 12 ಗಂಟೆಗೆ ಒಂದು ಕ್ಲಾಸ್ ಮತ್ತೆ ಸಂಜೆ 7 ರಿಂದ 9 12 ದಿವಸದ ಜ್ಯೋತಿಷ್ ಕ್ಲಾಸ್ ನಿಮ್ಮ ಹಣೆ ಬರದಲ್ಲಿ ಏನು ಬರೆದಿದೆ ಏನು ಸಿಗುತ್ತೆ ಏನು ಸಿಗಲ್ಲ ಅದಕ್ಕೆ ಏನು ಪರಿಹಾರ ಮಾಡ್ಕೊಂಡ್ರೆ ಅದಕ್ಕೆ ಇದೆಯೋ ಇಲ್ವೋ ಎಲ್ಲ ವಿಚಾರನೂ 12 ದಿವಸದಲ್ಲಿ ತಿಳ್ಕೊಳ್ಳಕ್ಕೆ ಇಂಥ ಒಂದು ಸುವರ್ಣ ಅವಕಾಶ ಬಿಡಬೇಡಿ ಖಂಡಿತ ಹೇಳ್ತಾ ಇದ್ದೀನಿ ಬಿಡಬೇಡಿ ಕೃಷ್ಣ ಪರಮಾತ್ಮ ನಿಮಗೆಲ್ಲ ಒಳ್ಳೇದು ಮಾಡಲಿ ಓಕೆ ಓಂ ಕ್ಲೀಂ ಕೃಷ್ಣಾಯ ಗೋವಿಂದಾಯ ಗೋಪಿಜನವಲ್ಲಭಾಯ ಸ್ವಾಹ ಸರ್ವೇ ಜನ ಸುಖಿನೋ ಭವಂತು.